ಚಂಗವಾ ನಿನ್ನಾಲ್ಕುದ ನಮ್ಮ ತಂದೆ ತಾಯಿ ಮನೆಗೆ ಅದೇ ದೇವ್ರು ಹಾಕ್ಲು, ಮಗಳು ಮದುವೆ ಮಾಡಿ ಕಳಿಸಿದ್ರು. ಮನೆಯಲ್ಲಿ ಯಾರೂ ಆಕೆ ನಿಗ ತಗೋಳಕ್ಕಾಗಲಿಲ್ಲ. ಮನೆ ಕಡೆಗೆ ಯಜಮಾನದು ಭಾಳ ಒಂದು ಸ್ವಲ್ಪ ಉಪದ್ರ ಜಾಸ್ತಿ ಆಯ್ತು. ಗಂಡನ ಉಪದ್ರ ನೋಡ್ಲಾದಲ್ಲ, ಒಂದು ಹೆಣ್ಣಿನ ಜೀವ ಎಷ್ಟು ಹೆಂಡ್ತಾರೆ ಅಂದು ಆ ದೇವಿ ಅವಳ ಅರ್ಧ ವೈಜ್ಞ ಬಂದು ನನಗೆ ಜಡ್ಗಟ್ಟಿದ್ಲು. ಜಡ್ಗಟ್ಟಿದ ಮೇಲೆ ಮುತ್ತು ಕಟ್ಟಬೇಕು ಅಂದರು. ಮುತ್ತು ಕಟ್ಟಿದ ಮೇಲೆ ಅಡ್ಲಿಗೆ ಕೊಡಬೇಕು ಅಂದರು. ಎಲ್ಲದನ್ನೂ ಮಾಡಿಸಿದ್ವಿ ನಾವು. ಅದರಲ್ಲೇ ನಮ್ಮ ಜೀವನ, ಅದರಲ್ಲೇ ನಮ್ಮ ಬಟ್ಟೆ ತುಂಬಿಸ್ಕೋಬೇಕು. ನಮ್ಮ ದೇವರೇ ಎಲ್ಲಮ್ಮ. ಸೌಲತ್ತಿ ಅಲ್ಲವ, ಉಚ್ಚಂಗಿ ಅಲ್ಲವ. ತಮ್ಮರು ಮೂರು ಜನ ಸೌಲತ್ತಿ ಇಟ್ಟಿದ್ದಾರೆ. ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋದಕ್ಕೆ ಅಮ್ಮನವ್ರು ಆರ್ಡ್ರ್ ಆಗಲಿಲ್ಲ. ನಮಗೆ ಉಚ್ಚಂಗಿ ದುರ್ಗದಲ್ಲಿ ಮುದ್ರೆ ಆಯ್ತು. ಉಗಾದಿ ಹಬ್ಬದಲ್ಲಿ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಎಡೆ ಬಿಡಾರ ಮಾಡ್ಕೊಂಡು ಊರಿಗೆ ಬಂದು ಕೊಟ್ಟರೋದು ಗಂಡು ಮನೆ ತವ್ರ ಮನೆ ಗುಜ್ಜನಹಳ್ಳಿ. ಶುಕ್ರವಾರ ಮಂಗಳವಾರ ಅಮ್ಮನವ್ರು ಉದ್ದ ಹೊಂದ್ಬೇಕು. ನಾವು ನಮಗೆಲ್ಲಿ ಆಕೆ ಎಲ್ಲಿ ತನಕ ಹೇಳ್ಕೊಂಡು ಹೋಗ್ತಾ ಅಲ್ಲಿ ತನಕ ಹೋಗ್ತೀವಿ. ಅವಾಗ ನಮಗೆ ಜ್ಞಾನ ಏನು ಊರಲ್ಲ. ಆಕೆ ಆ ಮನೆ ಹತ್ರ ಹೋಗಿ ನಿಲ್ಲಿಸ್ತಾಳೆ, ಅಲ್ಲಿ ಉದ್ದು ಹೊಂದ್ಕೊಂಡು ನಾವು ಕೊಟ್ಟು ಭಿಕ್ಷ ಇಸ್ಕೊಂಬರೋದು. ಅದರಲ್ಲೇ ನಮ್ಮ ಜೀವನ. ಹಾಂ, ಆಕೆ ಜಾಸ್ತಿ ವಜ್ಕಟ್ಟಾದಾಗ ಮಂಡ ಆಕೆ ಮಂಕಂತಾಳೆ. ಓ, ಆಕೆ ಮಗಳು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದು ಆಕೆ ಓಪನ್ ಮಾಡ್ಕೊಂತಾಳೆ. ಆಕೆ ಕೊಟ್ಟು ಮಾಡ್ಕೊಂತಾಳೆ. ನಾವು ಚಾಪಿ ಕೊಡಲ್ಲ, ಆಕೆ ಓಪನ್ ಮಾಡ್ಕೊಂತಾಳೆ. ಆಕೆ ಕತ್ತರಿಸೋದು ಗೊತ್ತಾಗಲ್ಲ, ಆಕೆ ಬರೋದು ಗೊತ್ತಾಗಲ್ಲ. ಅದು ಬಿದ್ದಮೇಲೆ ಜೋಪಾನಾಗಿ ಇಟ್ಕೊಂಡು ಆಕೆ ಬೆಟ್ಟಕ್ಕೆ ಸೇರಿಸ್ಬಿಡ್ತೀವಿ. ಎಲ್ಲ ಕೆಡಿಗೆ ಬಿದ್ದಿರೋದು ಓಪನಾಗಿ, ತೊಡೆ ಮೇಲೆ ಬಿದ್ದಾಗ ಮಲಗದೇಲಿ ಬಿದ್ದಾಗ ಅದು ನಿತ್ತಿಕ್ಕೆಂದು ಆಕೆ ಪಡ್ಲಿಕ್ಕೆಲ್ಲಿಟ್ಟು ಪೂಜೆ ಮಾಡ್ಕೊಂಡು ಆಕೆ ತಳಕ್ಕೆ ತಗೊಂಡು ಬಿಟ್ಬಿಡ್ತೀವಿ. ಇದೆಲ್ಲೂ ಬಿಸಾಕಲ್ಲ ನಾವು. ಬಿಸಾಕಿದ್ರೆ ನಮಗೆ ತೊಂದರೆ. ಆಕೆ ಮೂಲಸ್ ತನಕ ಸೇರಿಸ್ಬೇಕು. ನನಗೆಲ್ಲಿ ತನಕ ಸಾಕಾಗುತ್ತಲ್ಲಿ ತನಕ ನಡೆಸ್ತಾಳೆ. ಆಕೆಗೆ ಎಲ್ಲಿ ಇಳಂಬೇರೆ ಮೈ ಉಗುರು ಆಗುತ್ತೆ, ಹೋಗಿ ಮನೆ ಕಡೆಗೆ ಬರ್ತಾಳೆ. ಸುಸ್ತಾಗ ನನಗೆ ಎಲ್ಲಿ ತನಕಲ್ಲಾದರೂ ಪಯಣ ಮಾಡ್ತಾಳೆ. ಉದೋ ಉದೋ ಎಲ್ಲವ, ಉದೋ ಉದೋ ಎಲ್ಲವ, ಉಚ್ಚಂಗಿ ಎಲ್ಲವ, ಉದೋ ಉದೋ ಸೌಲತ್ತಿ ಎಲ್ಲವ, ಉದೋ ಉದೋ ಅಂತೀವಿ. ಕೈ ಜೋಗಯ್ಯ ನಿನ್ನಾಲ್ಕುದಾ.